ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಿಂತ ಮುಂಚೆ ಇಂಡಿಯಾ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರಪ್ಪ ಅಂದರೆ ಸೂಪರ್ ಗುರು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಂಡಿಯಾ ವರ್ಸಸ್ ಇಂಡಿಯಾ ಇಂಟರ್ ಸ್ಕ್ವಾಡ್ ಮ್ಯಾಚ್ ನಡೀತಿದೆ, ಅದರಲ್ಲಿ ಯಾವ ಪ್ಲೇಯರ್ಸು ಸೂಪರ್ವಾಗಿ ಆಡ್ತಿದ್ದಾರೆ. ಮೂರನೇ ದಿವಸದಲ್ಲಿ ಸೂಪರ್ವಾಗಿ ಆಡಿದ್ರು ನಮ್ಮ ಎಲ್ಲ ಪ್ಲೇಯರ್ಸು ಕೂಡ. ಮೂರನೇ ದಿವಸದಲ್ಲಿ ಮಿಂಚಿದ್ದು ಮೂರು ಜನ ಆಟಗಾರರು. ನಮ್ಮ ಕ್ಯಾಪ್ಟನ್ ಕೊಹ್ಲಿ ಫಸ್ಟ್ ದಿವಸನು ಆವರೇಜು, ಸೆಕೆಂಡ್ ದಿವಸನು ಆವರೇಜ್, ಆದರೆ ಮೂರನೇ ದಿವಸ ಬೆಂಕಿಗುರು 4 ಮೇಲೆ 4 6 ಮೇಲೆ 6, ಆದರೆ 50 ಮಾಡ್ಕೊಳಕ್ಕಾಗಿಲ್ಲ. ರವೀಂದ್ರ ಜಡೇಜಾ 50 ಮಾಡಿಕೊಂಡ್ರು. ನಿಮ್ಮ ಮೆಚ್ಚಿನ ಆಟಗಾರ ರವೀಂದ್ರ ಜಡೇಜಾ ಅವರು 50 ಬಾರಿಸಿದ್ರು, ಯಾವ ರೀತಿ ಬಾರಿಸಿದ್ರು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಪ್ಲಸ್ ನಿಮಗೆ ರವೀಂದ್ರ ಜಡೇಜಾ ಅವರು ಬ್ಯಾಟಿಂಗು, ವಿರಾಟ್ ಕೊಹ್ಲಿ ಅವರ 6 ವೀಡಿಯೋ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಅಥವಾ ವೀಡಿಯೋಗಳಲ್ಲಿ ಶೇರ್ ಆಗ್ತಾ ಹೋಗುತ್ತೆ. ಕಾಪಿರೈಟ್ ಇಶ್ಯೂ ಆಗಿರೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಸೂಪರ್ವಾಗಿ ಆಡಿದರೆ ನಮ್ಮ ಎಲ್ಲ ಪ್ಲೇಯರ್ಸು ಕೂಡ, ವಿರಾಟ್ ಕೊಹ್ಲಿ ಆಗಿರಲಿ, ರವೀಂದ್ರ ಜಡೇಜಾ ಆಗಿರಲಿ, ಪ್ಲಸ್ ಸ್ಪೆಷಲ್ ಪರ್ಫಾರ್ಮೆನ್ಸ್ ಯಾರಪ್ಪ ಅಂದರೆ ಮೊಹಮ್ಮದ್ ಸಿರಾಜ್ ಅವರು ಮಾಡಿರೋದು. ಇಶಾಂತ್ ಶರ್ಮಾ, ಶುಭ್ನಮ್ ಗಿಲ್ ಫಸ್ಟ್ನೇ ದಿವಸದಲ್ಲಿ ಚೆನ್ನಾಗಿ ಮಾಡಿದ್ರೆ ಎರಡನೇ ದಿವಸದಲ್ಲಿ ಚೆನ್ನಾಗಿ ಮಾಡಿರೋದು ಸೂಪರ್ವಾಗಿರೋ ಆಟಗಾರರು. ಬೆಂಕಿಯಾದ ಆಟಗಾರರು ಆಡಿದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಎಲ್ಲರೂ ಕೂಡ ಸೂಪರ್ವಾಗಿ ಪ್ರಾಕ್ಟೀಸ್ ಮಾಡಿದ್ರು. ರಿಷಭ್ ಪಂಟ್ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಆದರೆ ಸ್ಟ್ಯಾಂಡೌಟ್ ಪರ್ಫಾರ್ಮೆನ್ಸು ಮೂರನೇ ದಿವಸದೊಂದು ಆಡಿರೋದು ಯಾರಪ್ಪ ಅಂದರೆ ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್. ಸೂಪರ್ವಾಗಿ ಬ್ಯಾಟ್ನ ಬೀಸಿದ್ದಾರೆ ಗುರು. ಯಾವ ರೀತಿ ಆಡಿದ್ರಪ್ಪ ಅಂದರೆ ಮೇಯ್ನ್ ಮ್ಯಾಚಲ್ಲಿ ಇದಕ್ಕಿಂತ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಬರುತ್ತೆ, ಆದರೆ ನ್ಯೂಜಿಲೆಂಡ್ ಇವಾಗ ಒಂದು ಟಾಪ್ ಟೀಮಾಗಿ ಕಾಣಿಸುತ್ತೆ. ನ್ಯೂಜಿಲೆಂಡ ಬೀಟ್ ಮಾಡಿದ್ರೆ ನಾವು ಟಾಪ್ ಆಫ್ ದಿ ಟೇಬಲ್ಲು ಆಗ್ತೀರಿ, ನಮಗೊಂದು ದೊಡ್ಡ ಗದೆ ಕೊಟ್ಟು ಸನ್ಮಾನ ಕೂಡ ಮಾಡ್ತಾರೆ. ಪ್ರತಿಯೊಂದು ಈ ಪ್ರಾಕ್ಟೀಸ್ ವೀಡಿಯೋಸ್ ಆಗಿರಲಿ ನನ್ನ ಟೆಲಿಗ್ರಾಮಲ್ಲಿ ಪ್ರತಿಯೊಂದು ಅಪ್ಲೋಡ್ ಮಾಡಿರ್ತೀನಿ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಅಂತ ಟೆಲಿಗ್ರಾಮಲ್ಲಿ ಟೈಪ್ ಮಾಡಿದ್ರು ಸಿಗುತ್ತೆ, ಕೆಳಗಡೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಸಿಗುತ್ತೆ. ಮೊಹಮ್ಮದ್ ಸಿರಾಜ್ ಅವರು ಸೂಪರ್ವಾಗಿ ಪರ್ಫಾರ್ಮೆನ್ಸ್ ಮಾಡಿ 2 ವಿಕೆಟ್ನ ಎತ್ತಿದ್ದಾರೆ ಮೂರನೇ ದಿವಸದಲ್ಲಿ. ರವೀಂದ್ರ ಜಡೇಜಾ ಅವರು 54 ರನ್ಗಳನ್ನ ಬರ್ತಿದ್ದಾರೆ, ನಾಟ್ ಔಟು 74. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಸೂಪರ್ವಾಗಿ ಆಡ್ತಾ ಇದ್ದಾರೆ ಗುರು. ಯಾವ ರೀತಿ ಅಂದರೆ ಹೇಳೋಕ್ಕಾಗಲ್ಲ ಗುರು. ವಿರಾಟ್ ಕೊಹ್ಲಿ ಬ್ಯಾಟಿಂಗು ಇವತ್ತು 50 ಹೊಡಿತಾರೆ ಅನಿಸುತ್ತೆ. ಇಂಟ್ರಾ ಸ್ಕ್ವಾಡ್ ಮ್ಯಾಚಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಸ್ಪೆಷಲ್ ಪರ್ಫಾರ್ಮೆನ್ಸ್ ಬಂದಿದ್ದು ರವೀಂದ್ರ ಜಡೇಜಾ 50 ಹೊಡಿದಿದ್ದಾರೆ, ಮೊಹಮ್ಮದ್ ಸಿರಾಜ್ ಬೆಂಕಿಯಾದ 2 ವಿಕೆಟ್ನ ಪಡೆದಿದ್ದಾರೆ ಗುರು. ನಿಮಗೆ ಪ್ರತಿಯೊಂದು ವಿಡಿಯೋ ಬೇಕಾಗಿದ್ದರೆ ಮತ್ತೊಂದು ಸತಿ ಹೇಳ್ತಿದ್ದೀನಿ, ಟೆಲಿಗ್ರಾಮು ಫಾಲೋ ಮಾಡಿ, ಮೋರ್ ಇನ್ಫಾರ್ಮೇಷನ್ ಸಿಗ್ತಾ ಬರುತ್ತೆ ಅಲ್ಲಿ. ಸೂಪರ್ ಅಲ್ವ? ನಾವು ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿರೋದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ನು, ಲೇಟೆಸ್ಟ್ ಅಪ್ಡೇಟ್ ಆಗಿರಲಿ, ನ್ಯೂಸ್ ಆಗಿರಲಿ ಅಲ್ಲಿ ಸಿಗ್ತಾ ಬರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಫೈನಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ ಗೆಳೆಯರೆ, ಫ್ರೀ ಇರುತ್ತೆ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡಿ.